ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಸಂಡೇ ಮಾರ್ನಿಂಗ್ ಎಲ್ಲಾ ಸ್ಟಾರ್ಟ್ ಮಾಡಕತ್ತೇನೆ ನೋಡ್ರಿ. ನಾನು ಟಿಫನ್ ದೋಸೆ ಮಾಡಕತ್ತೇನೆ. ತನ ಮುನಿ ಇಬ್ರು ತಿನ್ನಕತ್ತಾರ. ನಾ ದೋಸೆ ಮಾಡಕತ್ತೇನೆ, ಅವ್ರ ಪಪ್ಪ ಬಂದು ತಗೊಂಡು ಹೋಗ್ತಾರಂತ ಈಗ. ಹಾಗಾಗಿ ನೋಡಿ ದೋಸೆ ಹೆಂಗ್ ಬಂದೈತೆ ನೋಡ್ರಿ. ನಮ್ದು ಬರೀ ಹೆಸರು ದೋಸೆನ ಮಾಡಿದ್ದೆ, ಬಹಳ ದಿನ ಆಗಿತ್ತು ಅಕ್ಕಿ ದೋಸೆ ಮಾಡಿ. ಅದೇ ಓ ಕುಡಿ, ನಾ ಪಿಟ್ರಿ ನೀರು ಕುಡಿ ಕುಡಿ. ಬಹಳ ದಿನ ಆಯ್ತು ಅಕ್ಕಿ ದೋಸೆ ಮಾಡಿ. ಮನೆಗೆ ಅಕ್ಕಿ ದೋಸೆ ಮಾಡು ಮಮ್ಮಿ ಅಂತ ನಿಂತ್ಕೊಂಡಿದ್ದ. ಹಾಗಾಗಿ ನಿನ್ನೆ ನೆನೆಸಿದ್ದೆ, ನೈಟ್ ಮಿಕ್ಸ್ ಮಾಡಿಟ್ಟು ಮಿಕ್ಸಿ ಹಾಕಿಟ್ಟು ಈಗ ಬೆಳಿಗ್ಗೆ ಮಾಡಿದ್ದೀನಿ. ಬೆಳಿಗ್ಗೆ ಅಂದ್ರೆ ಅಲ್ಲೇ ಆಲ್ರೆಡಿ ಟೈಮ್ ಇವತ್ತು ಹೇಳೋದೆ ಲೇಟ್ ಆಗಿದ್ದೆ. ನಾನು ಕೂಡ ಎದ್ದಿದ್ದು 8 ಗಂಟೆಗೆ ಇದ್ದೀನಿ. ಎಲ್ಲ ಕೆಲಸ ಆದ ಹೊತ್ತಿಗೆ ಈಗ 9:15 ಆಗಿದೆ ಟೈಮು. ಈಗ ನಷ್ಟ ಆಗತ್ತೆ ಮಾಡತ್ತೀನಿ ನಾನು ನೋಡ್ರಿ. ನಾವು ದೋಸೆ ಈ ತರ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀನಿ. ನನಗೆ ಹೇಳೋ ಪ್ರಕಾರ ನಾ ದೋಸೆ ಚಲೋ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ನಮ್ಮ ಕಡೆ ನಮ್ಮ ರಿಲೇಷನ್ ಅಲ್ಲಿ ನಮ್ಮ ಮನೆಯಲ್ಲೆಲ್ಲ. ಆಮೇಲೆ ನಮ್ಮ ಅಕ್ಕ ಅವರೆಲ್ಲ ಹೇಳ್ತಾರೆ ನೀ ಮಾಡಿದ ದೋಸೆ ಹಿಂಗ್ ಕಲರ್ಫುಲ್ ಈ ತರ ಕಲರ್ ಇರುತ್ತೆ. ಅವ್ರು ಮಾಡಿದ್ರು ಬೇರೆ, ನಾವು ಮಾಡಿದಾಗ ಎಲ್ಲ ಬೆಳ್ಳೆ ಬೆಳಗ್ಗೆ ಇಲ್ಲಿದೆ ನೋಡಿ ಈ ಚಟ್ನಿ, ಈ ಕಲರ್ ಇರುತ್ತೆ ಅವ್ರ ದೋಸೆಯ. ಅದು ಹೆಂಗ ಅಂತ ಕೇಳ್ತಿದ್ರು. ಹಂಗೇನಾದ್ರೂ ಇದ್ರೆ ನಂದೊಂದು ಟಿಪ್ ಅನ್ಕೊಳ್ಳಿ. ಈ ಹಿಟ್ಟು ಇರುತ್ತಲ್ಲ, ಇದಕ್ಕೆ ಒಂದಿಷ್ಟು ಇಷ್ಟು ಇಷ್ಟು ಚಿಟಿಗೆ ಇಷ್ಟು ಸಕ್ಕರೆ ಸೇರಿಸ್ರಿ, ಅವಾಗ ಈ ತರ ಕಲರ್ ಆಗುತ್ತೆ ದೋಸೆ. ಸೂಪರ್ ಆಗಿ ಬರುತ್ತೆ ನೋಡ್ರಿ, ಎಷ್ಟು ಕಲರ್ಫುಲ್ ಐತೆ ನೋಡ್ರಿ ದೋಸೆ. ಹಿಂಗ್ ಬರತ್ತೆ ಕಲರ್ಫುಲ್, ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ದೋಸೆ. ಅದೊಂದು ಟಿಪ್ ಅನ್ಕೊಳ್ರಿ, ನೀವು ಟ್ರೈ ಮಾಡಿ ನೋಡ್ರಿ ಹೇಗೆ ಬರುತ್ತೆ ದೋಸೆ. ಯಾಕಂದ್ರೆ ನಾನು ನಮ್ಮ ಅಕ್ಕನ ಮನೆಯಲ್ಲಿ ಲಾಸ್ಟ್ ಟೈಮ್ ಹೋದಾಗ ದೋಸೆ ಹಾಕಿದ್ನ, ನಾನೇ ಹಾಕತ್ತಿದ್ದೆ ದೋಸೆನ. ಅವು ಸೇಮ್ ಹಂಗೆ ವೈಟ್ 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 ಬರ್ತಿತ್ತು ದೋಸೆ, ನೋಡಕ್ಕೆ ಅಷ್ಟು ಲುಕ್ ಅನಿಸಿದ್ದಿಲ್ಲ. ಅದಕ್ಕೆ ಸಕ್ಕರೆ ಹಾಕೋದಕ್ಕ ಅಂತ ಹೇಳಿದೆ. ಸಕ್ಕರೆ ಹಾಕಿ ಮಾಡಿದ ಅವಾಗ ಅವಳು ಅದನ್ನೇ ಕಂಟಿನ್ಯೂ ಮಾಡಾಕತ್ತಾಳು. ಅವ್ನು ನೋಡಿ ಚಂದ ಬರ್ತೈತಲ್ಲ ಸಕ್ಕರೆ ಹಾಕಿದ ಕಲರ್ ಅಂತೇಳಿ. ಮನೋ ಎಲ್ಲ ಟಾನಿಕ್ ಹಾಕಿದೆ, ಎಲ್ಲ ಮಾಡಿದ್ದೀನಿ. ಅದೇ ಏನು ಟಾನಿಕ್ ಏನು ಹಾಕಿದ್ರೆ ನ್ಯಾಚುರಲ್ ಆಗಿ ಆಗಿರ್ಬೇಕಲ್ಲ ಮಕ್ಕಳು. ಹಾಗಾಗಿ ಓ ಫಿನಿಶ್ ಆಯ್ತಾ, ಆಯ್ತಾ, ಹಾಂ ನಡೆಸ್ಕೊಡ್ತು ನಡಿ ಇನ್ನೊಂದು ನೋಡಲೆ. ಸ್ನೇಹಿತರೆ ನಾಷ್ಟ ಆಯಿತು, ಬಟ್ಟೆ ಎಲ್ಲ ಕೆಲಸ ಮುಗೀತು, ಬಟ್ ಅಡುಗೆ ಮಾತ್ರ ಮಾಡಲ್ಲ ಇವತ್ತು, ಫುಲ್ ಫ್ರೀ ನಾನು. ಟಿಫನ್ ಏನು ಮಾಡಿದೆ ಅಷ್ಟೇ, ಅವರು ಇಬ್ಬರಿಗೆ ಸ್ನಾನ ಮಾಡಿಸಿದೆ, ನಾನು ತೊಗೊಳ್ಳೋದು ಬಟ್ಟೆ ತೊಗೊಳ್ಳೋದೆ. ಅಡುಗೆ ಯಾಕೆ ಮಾಡಿಲ್ಲ ಅಂದರೆ ಇವತ್ತು ಇವ್ರು ನಮ್ಮ ಮನೆಯವರಿಗೆ ಹೊರಗಡೆ ಫಂಕ್ಷನ್ ಐತಿ ಅವ್ರ ಫ್ರೆಂಡ್ ಮನೆಯಲ್ಲಿ. ಸೊ ಹಾಗಾಗಿ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗ್ತಿದ್ದಾರೆ ಮನ್ವಿತಿಗೆ ಕರ್ಕೊಂಡು. ಇನ್ನು ತನ್ಮಯ ನಾನು ನಮ್ಮಿಬ್ಬರಿಗೆ ನಾನು ನಮ್ಮ ಮನೆಯವರನ್ನು ಊಟಕ್ಕೆ ಇರ್ತಾರಂದ್ರೆ ನನಗೆ ಸ್ವಲ್ಪ ಏನೋ ಭಯ ಆಸೆ ಎಲ್ಲ ಮಾಡ್ಬೇಕು ಅನ್ನೋದು ಇರುತ್ತೆ. ನನ್ನ ವಿಷಯದಾಗ ನಾನು ಅಷ್ಟು ಊಟದ ವಿಷಯವಾಗ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅವರೇ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬರುವಾಗ ಏನಾದರೂ ತೊಗೊಂಬರ್ತೀನಿ ಅಂತಂದರು. ಹಾಗಾಗಿ ಇವತ್ತು ಫುಲ್ಲು ಫ್ರೀ, ನಾನೇ ಕೆಲಸ ಮಾಡಿದ್ದೀನಿ ಅಷ್ಟೇ. ಅಡುಗೆ ಮನೆ ಮಾತ್ರ ಬೆಳಿಗ್ಗೆ ಏನು ಟಿಫನ್ ಮಾಡಿದ್ದೆ ಅದನ್ನೆಲ್ಲ ಬಾಣೆಯೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ. ಕ್ಲೀನಾಗಿ ಕಿಚನ್ ಹಾಗೆ ಇದೆ. ಆಮೇಲೆ ನೈಟಿಗೆ ಅವ್ರಿಗೆ ಗದ್ದಲ ಜಾಸ್ತಿ ಆಯಿತು, ಹಾಗಾಗಿ ಕಟ್ ಮಾಡಿದ್ದೆ. ಇವ ತಲೆ ಕೂದಲು ಬೆಳಗಾಗತ್ತಲ್ಲ, ಚಿಕ್ಕ ಮಕ್ಕಳಿಗೆ ಆಗುತ್ತೆ ಈಗಿನ ಜನ್ರೇಷನ್ನಲ್ಲಿ. ಆಮೇಲೆ ಏನದು ಡ್ಯಾಂಡ್ರಫ್, ಆಮೇಲೆ ಕೂದಲು ಚೆನ್ನಾಗಿ ಬೆಳೀತಿರಲ್ಲ, ಉದ್ದ ಇರುತ್ತೆ ಕೆಲವು ಹುಡುಗಿರಿಗೆ ಉದ್ದ ಇರುತ್ತೆ, ತಲೆಯಲ್ಲಿ ದಟ್ಟವಾಗಿರೋದಿಲ್ಲ. ನನಗೆ ಅದೇ ಪ್ರಾಬ್ಲಮ್ ಇತ್ತು, ಪರವಾಗಿಲ್ಲ ಈಗೀಗ ತಲೆ ತುಂಬಾ ಐತೆ. ಸೊ ಹಾಗಾಗಿ ನಾನು ಒಂದು ಏನದು ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ನಿಮ್ಗೆ ಏನದು ಸ್ವಲ್ಪ ಹೇಳೋಣ ಅಂತೇಳಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಲಾಗ್ನ. ಏನಪ್ಪ ಅಂದರೆ ಇದು ಬಂದು ಅದು ಒಂದ್ಸರಿ ಒಂದು ವಿಡಿಯೋ ಈ ಒಂದು ಲಾಗಲ್ಲಿ ಹಾಕಿದ್ದೀನಿ ಸ್ನೇಹಿತರೆ, ನಾನು ಇದ್ರ ಬಗ್ಗೆ ಚೆಕ್ಔಟ್ ಮಾಡಿ. ಬಟ್ ಅದು ಅದು ಸಿಕ್ಕರೆ ನೋಡಿ, ಅದರಲ್ಲಿ ಇನ್ಫಾರ್ಮೇಶನ್ ಅಷ್ಟು ಇದೆ ಆಗಿಲ್ಲ. ಸೊ ಹಾಗಾಗಿ ಫುಲ್ ಡೀಟೇಲಾಗಿ ಹೇಳೋಣ ಅಂತೇಳಿ
ಇದು ನೋಡಿ ಕಾಣಿಸುತ್ತೆ. ಹಾಂ ಓಕೆ, ಮ್ಯಾಕ್ಸ್ ಕೇರ್ 100% ನ್ಯಾಚುರಲ್ ಆ್ಯಂಡ್ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್. ಇದು 1/2 ಲೀಟರ್ದಿದೆ. ಇದ್ರದ್ದು ಅಮೌಂಟ್ ಬಂದು 3 ಆಫರ್ ಇತ್ತು ಸ್ನೇಹಿತರ ಮೇಲೆ ಮೀಶೋದಲ್ಲಿ ತೊಗೊಂಡಿರೋದು ಇದು. ಹಾಂ, ಇದ್ರ ಆ್ಯಕ್ಚುಲಿ MRP ರೇಟು 425 ಐತಿ ಇದು 500 ml. ಬಟ್ ಮೀಶೋದಲ್ಲಿ ಏನಾದರೂ ಸ್ಪೆಷಲ್ ಆಫರ್ ಇರುತ್ತಲ್ಲ ಆವಾಗ ತರಿಸ್ಕೊಂಡಿದ್ದು ನಾನು. 350 ಏನೋ ಬಿತ್ತು, 300 ಅಬೌವ್ ಸಮಥಿಂಗ್ ಆಗಿತ್ತು. ಇದಕ್ಕೆ ಎಷ್ಟು ಒಳ್ಳೆ ಹೇರ್ ಆಯಿಲ್ ಅಂದರೆ ಇದು ನೀರು ನೋಡಿದ್ರೆ ಓಕೆ ಫುಲ್ ನೀರು ಇದಂಗೆ ಇರುತ್ತೆ ಸ್ನೇಹಿತರೆ. ಇದು ಅಷ್ಟು ತಿಳು ಇರುತ್ತೆ, ಫುಲ್ ಅಂದ್ರೆ ಫುಲ್ ಒರಿಜಿನಲ್. ಹಾಗಾಗಿ ಕೆಲವೊಂದು ನಾನು ಅಡುಗೆ ಕೂಡ ಯೂಸ್ ಮಾಡ್ತೀನಿ, ಎಲ್ಲ ಗೊತ್ತೇ ಇದೆ ನಿಮಗೆ. ನಾನು ಇದನ್ನೇ ಯೂಸ್ ಮಾಡೋದು, ಟೋಟಲಿ ಆಲ್ ರೌಂಡರ್. ಓಕೆ ಸ್ನೇಹಿತರೆ, ಅವ್ರ ಪಪ್ಪ ಹೋದ್ರು ಮತ್ತೆ ತನ್ನ ಮೈನ ಕರ್ಕೋಬೇಕಲ್ಲ, ಅವನ್ ಬೇಗ ಗೊತ್ತಾಗ್ಬಿಡುತ್ತೆ ಬಿಟ್ಟು ಕರಂಗ ಹೇಳ್ತಾನ. ಸೊ ಹಾಗಾಗಿ ಏನೇನೋ ಮಾಡಿ ಇಷ್ಟೊತ್ತು ಆಗಿದ್ದ ಏನದ ರಮಿಸಿ ಈಗ ಆಟಕ್ಕೆ ಹಚ್ಚಿದೆ, ಸುಮ್ಮನಾಗಿದ್ದ. ಭಾರಿ ಕಷ್ಟ ಇವ್ರದಲ್ಲಿ ನಾನು ಅವನಿಗೇನಾದ್ರೂ ಹೇಳಿ ಸ್ವಲ್ಪ ಇದು ಮಾಡಿ ಹೋಗ್ಬೋದು, ಕಂಪ್ಲೇಂಟ್ ಮಾಡಿ. ಆ ಜೀವನಿಗೆ ಮಾತ್ರ ಮಾಡೋದು ಭಾರಿ ಕಷ್ಟ. ಬೇಕೋ ಸುಮ್ಮನೆ ಆದ, ಬೇಗ ಸುಮ್ಮನಾಗಿದ್ದಾನೆ, ಇಲ್ಲಾಂದ್ರೆ ಬೇಗ ಅಳುನೇ ನಿಲ್ಸೋದಿಲ್ಲ ಅವನು. ಓಕೆ, ಇದು ಹೇರ್ ಆಯಿಲ್ ಬಗ್ಗೆ, ಇದು ಮ್ಯಾಕ್ಸ್ ಕೇರ್ ವರ್ಜಿನ್ ಕೊಕೊನಟ್ ಆಯಿಲ್ ಅಂತೇಳಿ. ಇಷ್ಟು ನೀರಾಗಿ ಐತೆ ನೋಡ್ರಿ ಇದು. ಇದನ್ನ ಯೂಸ್ ಮಾಡಕತ್ತಿಂದ ಎಷ್ಟೊಂದು ಬೆನಿಫಿಟ್ಸ್ ಆಗಿದಾವ ಅಂದ್ರೆ ನನಗೆ ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ನಾನೆಲ್ಲ ಯೂಸ್ ಮಾಡಿದ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ನನ್ನ ತಲೆ ನಂಗೆ ಇಲ್ಲಿ ಸೆಂಟರ್ ಇತ್ತು ಜಾಸ್ತಿ, ಹಿಂಗೆ ಸ್ವಲ್ಪ ಬೈತಲ್ಲೇ ತೆಗೆದು ಜಡೆ ಹಾಕೊಂಡ್ರೆ ಫುಲ್ಲು ವೈಟಿಯರ್ಸ್ ಕಾಣೋದು. ನಾನು ಹತ್ತತ್ರ ಇದನ್ನ ಯೂಸ್ ಮಾಡಕತ್ತೆ ಒಂದು 3 ಮಂತ್ಸ್ ಅಬೋವ್ ಆಯಿತು. ಇಷ್ಟು ವರ್ಕೌಟ್ ಆಗಿದೆ ಅಂದ್ರೆ ನನಗೆ ನೋಡಿ, ನನ್ನ ಕೂದಲೆಲ್ಲ ಕಪ್ಪು ಕಪ್ಪು ಕಾಣಕತ್ತೈತೆ. ನಮ್ಮ ಮನೆಗೆಲ್ಲ ಅವಾಗ ನನಗೆ ಅಜ್ಜಿ ಅಜ್ಜಿ ಅನ್ನೋರು ತಲೆ ಬೆಳಗಾಗಿರೋದಕ್ಕೆ. ಈಗ ಏನಾಗ್ತಿ ಎಲ್ಲ ಬಿಳಿ ಕೂದಲ ಹೋಗ್ಯವಲ್ಲ ಅಂತ ಕೇಳ್ತಾರ. ಸೊ ಈ ಎಣ್ಣೆ ಯೂಸ್ ಮಾಡಕತ್ತಿಂದ ನನಗೆ ಕಡಿಮೆ ಆಗಿರೋದು. ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ನೋಡಿ ಕೂದಲು. ಎಷ್ಟು ಹಿಂಗಿರಲೇ ಇಲ್ಲ ನನ್ನ ಕೂದಲು, ಬೇಕಂದ್ರೆ ನಾನು ಫೋಟೋ ತೋರಿಸ್ತೇನೆ. ಒಳ್ಳೆ ಫಾರಿನ್ ಹುಡುಗಿ ಇದ್ದಂಗಿದೆ, ನಾನು ಕೂದಲೇ ಮಾತಾಡಲು ಕಾಣಿಸುತ್ತೆ ನೋಡಿ. ಏನು ರೆಡ್ ಶರ್ಟ್ ರೆಡ್ ಮತ್ತು ಇದು ವೈಟ್ ಇದೆಲ್ಲ ಕೆಂಪು ಕೂದಲಿತ್ತು. ಇದು ಯೂಸ್ ಮಾಡಕತ್ತಿಂದ ಇಷ್ಟು ಫುಲ್ಲು 100% ವರ್ಕ್ ಆಗಿತ್ತು ನನಗೆ, ಅಷ್ಟು ಕಪ್ಪು ಕೂದಲಾಗಿವು. ನೆಕ್ಸ್ಟ್ ಬಂದು ಡ್ಯಾಂಡ್ರಫ್. ಡ್ಯಾಂಡ್ರಫ್ ಅಂತ ನಮ್ಮನೆಯವರಿಗೆ ವಿಪರೀತ ಡ್ಯಾಂಡ್ರಫ್ ಸ್ನೇಹಿತರೆ, ಅವ್ರದ್ದು ಅದೊಂದು ಪ್ರಾಬ್ಲಮ್. ಹಿಂಗಂದ್ರೆ ಹಂಗೆ ಸ್ವಲ್ಪ ಹಿಂಗೆ ತಲೆ ಮುಟ್ಟಿದ್ರೆ ಸಾಕು, ಹಿಂಗೆ ಉದುರೋದು ಇಲ್ಲೆಲ್ಲ ಬೀಳೋದು, ಅಷ್ಟು ಡ್ಯಾಂಡ್ರಫ್ ಇತ್ತು. ಸೊ ಅದು ಕೂಡ ಈ ಹೇರ್ ಆಯಿಲ್ ಯೂಸ್ ಮಾಡಿದ್ದಾನೆ ಕಡಿಮೆ ಆಗಿತ್ತು. ಹೆಂಗಂದ್ರೆ ಅದು ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸ್ನೇಹಿತರೆ, ನಾನು ನಿಮಗೆ ಈ ಹೇರ್ ಆಯಿಲ್ ಅದಕ್ಕೆ ಒಂದು ಅರ್ಧ ಸ್ಪೂನ್ ಲೆಮನ್ ಜ್ಯೂಸ್ ಹಾಕ್ಕೊಂಡು ನೈಟ್ ಹಚ್ಕೊಂಡು ಮಾಡ್ಕೊಂಡು ಬೆಳಿಗ್ಗೆ ತಲೆ ವಾಶ್ ಮಾಡ್ಕೋಬೇಕು. ಹಾಗೆ ವಾರದಲ್ಲಿ 2-3 ಸರಿ ಮಾಡಿದರೆ ಕಂಪ್ಲೀಟ್ ಡ್ಯಾಂಡ್ರಫ್ ಹೋಗುತ್ತೆ. ನಮ್ಮ ಮನೆಯವರಿಗೆ ಯಾಕಂದ್ರೆ ಲೈವ್ ರಿಸಲ್ಟ್ ಶಾಕ್ ಆದ್ರೆ ಅವರು, ಯಾಕಂದ್ರೆ ಅವ್ರಿಗೆ ಯಾವಾಗಿಂದ ಬಿಡದೇ ಇರೋ ಪ್ರಾಬ್ಲಮ್ ಅದು. ಎಲ್ಲ ಥರ ಶಾಂಪೂಸ್ ಯೂಸ್ ಮಾಡಿದ್ರೆ ಎಲ್ಲ ಮಾಡಿದ್ರು. ಸೊ ಅವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿದ್ದು ಈ ಹೇರ್ ಆಯಿಲ್ ಯೂಸ್ ಮಾಡಕತ್ತಿಂದ. ನನಗೆ ಇದೊಂದು ವಿಷಯದಾಗ ಅವ್ರು ನನಗೆ ಭಾಳ ಇದು ಮಾಡ್ತಾರೆ, ನನಗೆ ಇದು ಸಾಲ್ವ್ ಆಗದೇ ಇರೋ ಪ್ರಾಬ್ಲಮ್ ಸಾಲ್ವ್ ಸೊಲ್ಯೂಷನ್ ಕೊಟ್ಟಿನಿ ಈ ಹೇರ್ ಆಯಿಲ್ ಹುಡುಕಿ ಅಂತೇಳಿ. ಸೊ ಹಾಗಾಗಿ 100% ಡ್ಯಾಂಡ್ರಫ್ಗೆ ವರ್ಕ್ ಆಗುತ್ತೆ ಇದೆ ಹೇರ್ ಆಯಿಲ್. ನೆಕ್ಸ್ಟ್ ಬಂದು ಸ್ಕಿನ್ಗೆ ಸ್ನೇಹಿತರೆ, ಸ್ಕಿನ್ಗೆ ಮಾತ್ರ ಇಷ್ಟು ಒಳ್ಳೆ ಗೊತ್ತಾಯಿದೆ ಹೇರ್ ಆಯಿಲ್. ಯಾಕಂದ್ರೆ ನಾನು ಯೂಸ್ ಅಪ್ಲೈ ಮಾಡಾಕತ್ತೀನಿ, ಯೂಸ್ ಮಾಡಾಕತ್ತೀನಿ, ನೈಟ್ ಫೇಸ್ ಎಲ್ಲ ಹಚ್ಕೊಂಡು ಮಲ್ಕೊಂಡಿರ್ತೀನಿ. ಬೆಳಗ್ಗೆ ವಾಶ್ ಮಾಡಿದ್ರೆ ಫುಲ್ ಹೆಂಗಂದ್ರೆ ಗ್ಲಾಸಿ ಗ್ಲಾಸ್ ಸ್ಕಿನ್ ಆಗುತ್ತೆ ಸ್ಕಿನ್. ಇಲ್ಲೆಲ್ಲ ಒಳ್ಳೆ ಟ್ರಾನ್ಸ್ಪರೆಂಟ್ ಕಾಣುತ್ತೆ, ಇಲ್ಲೆಲ್ಲ ಶೈನಿಂಗ್ ಶೈನಿಂಗ್ ಇರುತ್ತೆ ಮಸ್ತು. ಮತ್ತೆ ಸ್ಕಿನ್ ಅಷ್ಟೇ ಸಾಫ್ಟ್ ಆಗುತ್ತೆ. ಈಗ ಸಮ್ಮರ್ ಇದು ಸಾರಿ ವಿಂಟರ್ ಸೀಸನ್ ಅಲ್ಲ, ಇಲ್ಲ ಡ್ರೈ ಡ್ರೈ ಆಗಿರ್ತೈತಲ್ಲ, ಅದೇನಾಗೋದಿಲ್ಲ. ಎನಿ ಟೈಮ್ ಇದು ಸ್ಕಿನ್ ಈ ಥರ ಕೈ ಎಲ್ಲ ಒಡೆಯೋದು ಇಲ್ಲೆಲ್ಲ ತುಟಿ ಎಲ್ಲ ಕೆಲವು ಮಂದಿಗಂತೂ ಬ್ಲಡ್ ಬರ್ತಿರ್ತೈತಿ ಆ ಥರ ಎಲ್ಲ ನಮ್ಮ ತಂಗಿ ಇವಾಗ ನಮ್ಮ ತಂಗಿಗೆ ಆಗುತ್ತೆ. ಇಲ್ಲೆಲ್ಲ ತುಟಿ ಎಲ್ಲ ಒಡೆದು ಇದರಲ್ಲಿ ಬ್ಲಡ್ ಬರ್ತಿರುತ್ತೆ ಅವ್ರಿಗೆ. ಆ ಥರ ಪ್ರಾಬ್ಲಮ್ಸ್ ಇದ್ದವ್ರು ಮಾತ್ರ ಇದು ಯೂಸ್ ಮಾಡಿ ಸ್ನೇಹಿತರೆ. ಈ ವಿಂಟರ್ಗೆ ಒಳ್ಳೆ ರಿಸಲ್ಟ್ ತೊಗೊಂಡು ನೋಡ್ತೀರಿ ನೀವು, ಸ್ಕಿನ್ ಹಂಗೆ ಸಾಫ್ಟ್ ಆಗುತ್ತೆ. ನನ್ನ ಮಕ್ಕಳಿಗೂ ಇದೇ ಯೂಸ್ ಮಾಡೋದು, ಅವ್ರಿಗೆ ಏನೋ ಒಂದು ಆಮೇಲೆ ಸ್ನೇಹಿತರೆ ಅವ್ರಿಗೆ ಏನೋ ಒಂದು ಚಿಕ್ಕ ಪುಟ್ಟ ಗಾಯ ಅಂತ ಆದರೆ ಇದ್ರ ಜೊತೆಗೆ ನಮ್ಮನೇಲಿ ಇರೋದು ಪ್ಯೂರ್ ಅರಿಶಿನ ಪುಡಿ ಅಲ್ಲ, ಪ್ಯೂರ್ ಇದು ಕೊಬ್ಬರಿ ಎಣ್ಣೆ ಕೊಕೊನೆಟ್ ಆಗಿಲ್ಲ,
ಅದು ಮತ್ತೆ ಅರಶಿನ ಎರಡು ಮಿಕ್ಸ್ ಮಾಡಿ ಹಚ್ಚಿಬಿಟ್ರೆ ಯಾವ ಆಯಿಂಟ್ಮೆಂಟ್ ಯೂಸ್ ಮಾಡಿ ಆಲ್ಮೋಸ್ಟ್ ನಮ್ಮ ಮನೆ ಮದ್ದು ಜಾಸ್ತಿ ವರ್ಕ್ ಆಗುತ್ತೆ. ನಾನು ಈ ಎರಡು ಯೂಸ್ ಮಾಡೋದ್ರಿಂದ ಮನೆ ಮದ್ದು ವರ್ಕ್ ಆಗುತ್ತೆ. ಯಾಕಂದ್ರೆ ಮನೆ ಮದ್ದು ನಾವು ಯೂಸ್ ಮಾಡ್ತೀವಿ ಇಲ್ಲ ಮನೆ ಮದ್ದು ಉಪಯೋಗಿಸ್ತೀವಿ ನಾವು ಅಂದ್ರೆ ಅದಕ್ಕೆ ಸ್ವಲ್ಪ ಏನು ಯೂಸ್ ಮಾಡ್ತಿರ್ತಾರೋ ಪ್ರಾಡಕ್ಟ್ ಒರಿಜಿನಲ್ ಇರಬೇಕು, ಅಂದಾಗ ರಿಸಲ್ಟ್ ಬೇಗ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಈ ಹೇರ್ ಆಯಿಲ್ ಮಾತ್ರ 100-200% ಕೊಡ್ತೀನಿ, ಎಲ್ಲದಕ್ಕೂ ವರ್ಕೌಟ್ ಆಗುತ್ತೆ. ಒಳ್ಳೇದಂದ್ರೆ ಒಳ್ಳೆ ಹೇರ್ ಆಯಿಲ್ ಇದು ಪ್ಯೂರ್ ಇರುತ್ತೆ, ನೋಡಿದ್ರೆ ಹಿಂಗೆ ಹಾಕಿದ್ರೆ ಪೂರ್ತಿ ನೀರ ಬಿಡಪ್ಪ ಅನ್ನಂಗಿರುತ್ತೆ, ಅಷ್ಟು ಒಳ್ಳೆ ಹೇರ್ ಆಯಿಲ್ ಇದು. ಸ್ಕಿನ್ನಿಗೆ ಭಾರಿ ಹೆಲ್ಪ್ ಇದೆ, ಡ್ಯಾಂಡ್ರಫ್ ಹೆಲ್ಪ್ ಮಾಡುತ್ತೆ, ಆಮೇಲೆ ಇದು ಕೂದಲು ಗ್ರೋತ್ ಆಗುತ್ತೆ, ವೈಟ್ ಇಯರ್ಸ್ ರಿಮೂವ್, ವೈಟ್ ಇಯರ್ಸ್ ಕಂಪ್ಲೀಟ್ ಹೋಗುತ್ತೆ ಸ್ನೇಹಿತರೆ. ನೀವು ಕಂಟಿನ್ಯೂ 1 month ಯೂಸ್ ಮಾಡಿ ನೀವೇ ರಿಸಲ್ಟ್ ನೋಡ್ತೀರ, ಅಷ್ಟು ಒಳ್ಳೆ ಹೇರ್ ಆಯಿಲ್ ಇದು. ಸೊ ಯಾಕಂದ್ರೆ ಇಷ್ಟು ಮೂರು ಇದೆ, ಮೂರು ಟಾಪಿಕ್ಸ್ ಹೇಳಿದೆ ನಾನು ಮೂರು, ಯಾಕಂದ್ರೆ ವೈಟ್ ಇಯರ್ಸ್ ನನಗೆ ನಾವು ಯೂಸ್ ಮಾಡಿ ಇದು ಮಾಡ್ಕೊಂಡಿರೋದು ರಿಸಲ್ಟ್ ನೋಡಿರೋದು, ಡ್ಯಾಂಡ್ರಫ್ಗೆ ನಮ್ಮ ಮನೆಯವ್ರಿಗೆ ಯೂಸ್ ಮಾಡಿ ಅಲ್ಲೇ ರಿಸಲ್ಟ್ ನೋಡಿರೋದು, ಆಮೇಲೆ ಸ್ಕಿನ್ಗೆ ಮಾತ್ರ ನಮ್ಮ ಮನೆಯವ್ರದ್ದು ಮತ್ತೆ ನಮ್ಮ ನನ್ನ ದೊಡ್ಡ ಮಗ ಮನೆ ಬಿತ್ತದ್ದು ಸ್ಕಿನ್ ಪ್ರಾಬ್ಲಮ್ ಭಾಳ ಐತಿ. ಯಾಕಂದ್ರೆ ಭಾಳ ಸೆನ್ಸಿಟಿವ್ ಐತಿ ಅವ್ರ ಸ್ಕಿನ್ ಇಬ್ಬರದ್ದು, ಅವ್ರಿಗೆ ಏನೋ ಒಂದು ಸಣ್ಣ ಸೊಳ್ಳೆ ಕಡಿದು ದಪ್ಪ ದಪ್ಪ ಗುಳ್ಳೆ ಆಗುತ್ತೆ ಟೋಟಲಿ. ಯಾವುದೊಂದು ಸ್ವಲ್ಪ ಡ್ರೆಸ್ ಬಿಸಿಲಲ್ಲಿ ಒಣಗಿಸ್ತಾ ಇದ್ರೆ ಅಲರ್ಜಿ ಆಗುತ್ತೆ, ಅವ್ರ ಸ್ಕಿನ್ ತುರುಕಿ ಹೆಚ್ಚಾಗುತ್ತೆ. ಅಷ್ಟು ಸೂಕ್ಷ್ಮ ಸ್ಕಿನ್ ಇದ್ದವರು ಕಾಮನ್ ಆಗಿದ್ದವ್ರು ಎಲ್ರಿಗೂ ಭಾರಿ ಯೂಸ್ ಆಗುತ್ತೆ ಇದು. ಇದು ನೈಟ್ ಎಲ್ಲ ಅವ್ರಿಗೆ ಸ್ವಲ್ಪ ಅಪ್ಲೈ ಮಾಡಿ ಬೆಳಿಗ್ಗೆ ಸ್ನಾನ ಮಾಡಿಸ್ತೀನಿ ನಾನು. ಆಮೇಲೆ ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಗಾಯ ಆದರೆ ಅದು ಟರ್ಮರಿಕ್ ಪೌಡರ್ ಜೊತೆ ಸೇರಿಸಿ ಹಚ್ಚಿ ಬೇಗ ಗುಣ ಆಗುತ್ತೆ ಗಾಯ ಅದೆಲ್ಲ ಬಿದ್ದು ಬಂದಿದ್ದು ಅದೆಲ್ಲ. ಟೋಟಲಿ ಆಲ್ ರೌಂಡರ್ ಅಂತ ಹೇಳ್ಬೋದು ಇದು ಹೇರ್ ಆಯಿಲ್, ಅಷ್ಟು ಒಳ್ಳೆ ಹೇರ್ ಆಯಿಲ್. ನೀವು ಬೇಕಾದ್ರೆ ಟ್ರೈ ಮಾಡಿ, ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಯೂಸ್ ಆಗಲಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಯಾಕಂದ್ರೆ ನಾನು ಸುಮ್ಮನೆ ಹಂಗೆ ಯಾರೋ ಮಾಡಿದ್ರು ನಾನು ತಂದೆ ಅದನ್ನೇ ಇನ್ನೊಬ್ರಿಗೆ ಹೇಳೋದು ಅದನ್ನು ಮಾಡಿಲ್ಲ. ಸೊ 3 ತಿಂಗಳಿಂದ ಯೂಸ್ ಮಾಡಿದ್ದೀನಿ. ಸೊ ಹಾಗೆ ಲೈವ್ ರಿಸಲ್ಟ್ ಎಲ್ಲ ಇರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಬೇಕಾದ್ರೆ ಟ್ರೈ ಮಾಡಿ ಆಮೇಲೆ ಅಡುಗೆ ಕೂಡ ಮಸ್ತಾಗುತ್ತೆ ಅಡುಗೆ. ಇದು ನಾವು ಇದು ಒಳ್ಳೆ ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಯೂಸ್ ಮಾಡ್ತೀವಲ್ಲ ಕುಕ್ಕಿಂಗ್ ಆಯಿಲ್, ಅದು ಏನೋ ಸ್ವಲ್ಪ ಜಿಬುಟ್ ಜಿಬುಟ್ ಜಿಬುಟು ಹಂಗಿರುತ್ತೆ ಅಲ್ಲ, ಇದರಲ್ಲಿ ಹಂಗಿರಲ್ಲ. ನನಗಿನ್ನೊಂದು ಅಷ್ಟು ಎಕ್ಸ್ಪ್ಲೇನ್ ಮಾಡೋಕೆ ಬರ್ತಿಲ್ಲ, ಅಷ್ಟು ಒಳ್ಳೇದು ಇದು ಅಡುಗೆ ಮಾತ್ರ. ಅಷ್ಟು ಚಲೋ ಟೇಸ್ಟ್ ಆಗುತ್ತೆ ಅಡುಗೆ, ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ, ಎಣ್ಣೆ ನೀರು ಇದ್ದಂಗೆ ಇರುತ್ತೆ, ಏನು ಮಿಕ್ಸ್ ಇರಲ್ಲ, ಒರಿಜಿನಲ್ ಇದನ್ನೇ ಬೇರೆ ಇರುತ್ತೆ ನೋಡಿ. ಹಾಗೆ ನಾನು ಸುಮಾರು ಸೇಮ್ ನನಗೆ ಯಾವಾಗ ಈ ಪ್ರಾಡಕ್ಟ್ ತರಿಸ್ಕೊಂಡು ಇದನ್ನ ಯೂಸ್ ಮಾಡೋಕ್ಕೆ ಚಾಲು ಮಾಡ್ತೀನಿ ಅವಾಗಿಂದನೂ ಅದು ಅಡುಗೆ ಕೂಡ ನೋಡೋಣ ಅಂತೇಳಿ ಗೊತ್ತಾಯ್ತು. ಅವಾಗಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಡುಗೆ ಕೂಡ. ಮೊದಲು ನಾನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ದೆ, ಸೆಂಟ್ರಿಕ್ಸ್ ಯೂಸ್ ಮಾಡ್ತಿದ್ದೆ. ಇವಾಗ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಹೆಲ್ತ್ ನೋಡ್ಕೋಬೇಕಂತೇಳಿ. ಸೊ ಇಲ್ಲೇ ತರಿಸ್ತಿರ್ತೇನೆ ಅಡುಗೆ ಕೂಡ. ಅಂದರೆ ಅಡುಗೆಗೆ ಹಿಂಗೆ 1 liter ಹಿಂಗೆ ತರಿಸ್ಕೊಂಡ್ರೆ ಒಂದೇ ಸರಿಗೆ ಆರ್ಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಅದು 1 liter ಅಡುಗೆಗೆ ಯೂಸ್ ಮಾಡಿದರೆ ಮತ್ತೆ ಹೇರ್ ತಲೆಗಾರಿಕೆಲ್ಲ ಯೂಸ್ ಮಾಡೋಕೆ ಒಂದು ಸಪ್ರೇಟ್ 500 ml ತರಿಸಿರ್ತೇನೆ. ಓಕೆ ಸ್ನೇಹಿತರೆ, ಇದು ಹೇಳೋಕೆ ಅಲ್ಲೇ ಇದನ್ನ ಟ್ರೈ ಮಾಡಿ, ನೀವು ಏನಾದರೂ ನಿಮಗೆ ಉಪಯೋಗ ಅನಿಸಿದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಆಯಿತು ಇಷ್ಟೇ, ಮತ್ತೇನೂ ಇಲ್ಲ. ಇವತ್ತಿನ ಲಾಗ್ ರಾತ್ರಿಗೆ ಏನಾದರೂ ಸ್ಪೆಷಲ್ ಮಾಡಿದ್ರೆ ಆಯಿತು. ಅವರು ಎಷ್ಟೊತ್ತಿ ಬರ್ತಾರೋ ಗೊತ್ತಿಲ್ಲ, ಅವರು ಬರುವಾಗ ಪಾರ್ಸೆಲ್ ತೊಗೊಂಬರ್ತಾರೆ, ಏನು ತರ್ತಾರೋ ಗೊತ್ತಿಲ್ಲ. ಅಂತ ಇದ್ಬಿಟ್ಟು ಮತ್ತೆ ನೋಡಬೇಕು. ಫುಲ್ ಇಷ್ಟೊತ್ತರಿಗೆ ಅಂತೂ ಫುಲ್ ಫ್ರೀ ಇದ್ದೀನಿ, ರಾತ್ರಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು. ಏನಂತ ಇನ್ನೊಂದು ನಿರ್ಧಾರ ಮಾಡಿಲ್ಲ. ನಮ್ಮ ತಂದೆ ನೋಡ್ರಿ ಆಯ್ತಾನು, ಏನು ನೋಡಕತ್ತಿ? ಗಾಡಿ ಮೇಲೆ ಕುತ್ಕೊಂಡು ಮೊಬೈಲ್ ನೋಡ್ತಿದ್ದಾನೆ, ಅವನು ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ದಾನೆ. ಓಕೆ ಸ್ನೇಹಿತರೆ, ಆಮೇಲೆ ಇದು ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಈ ಹೇರ್ ಆಯಿಲ್ ಬಗ್ಗೆ ಟಿಪ್ಸ್ ಅದೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ನಾನು ಪ್ಲೀಸ್ ಯಾರೆಲ್ಲ ಫಸ್ಟ್ ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಆಮೇಲೆ ವಿಡಿಯೋನ ಪ್ಲೀಸ್ ಪೂರ್ತಿ ನೋಡಿ. ಎಲ್ರಿಗೂ ಹೆಲ್ಪ್ ಆಗುತ್ತೆ, ಇವನ್ ನಮಗೂ ಹೆಲ್ಪ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ನನಗೂ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕೆ ಖುಷಿ ಆಗುತ್ತೆ. ಸ್ವಲ್ಪ ಹುರುಗ್ ಬರುತ್ತೆ ಒಳ್ಳೆ ಏನೋ ಒಂದು, ಇಲ್ಲ ಸ್ವಲ್ಪ ಬೋರ್ ಅನಿಸ್ಬಿಡುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕಂಪ್ಲೀಟ್ ನೋಡಿ ಅಷ್ಟೇ, ಮತ್ತೇನೂ ಇಲ್ಲ. ಸಿಗ್ತೇನೆ ನೆಕ್ಸ್ಟ್ ವ್ಲಾಗಲ್ಲಿ, ಏನಾದರೂ ಒಂದು ಹೊಸ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.